ಎಲ್ಲ ಫುಲ್ಲು ಮೋಡ ಮುಚ್ಕೊಂಡಿದೆ ಮಳೆ ಬರೋ ಸೂಚನೆಗಳು ಜಾಸ್ತಿ ಇದೆ ಸೊ ಹಾಗೆ ಸ್ವಲ್ಪ ಸ್ವಲ್ಪನೇ ಹನಿ ಹಾಕ್ತಾ ಇದೆ ನಾನು ಈಗ ಬಂದು ರೀಚ್ ಆದೆ ಸೊ ಈಗ ಇಲ್ಲಿ ಫುಲ್ಲು ಮಳೆ ಬರ್ತಾ ಇದೆ ಸೊ ನಾನು ಏನಪ್ಪ ಇಲ್ಲಿ ಬಂದಿರೋದು ಅಂತಂದ್ರೆ ನಿಮಗೆ ಒಂದು ಕುರಿ ಫಾರ್ಮ್ನ ತೋರಿಸೋಣ ಅಂತ ಬಂದಿದ್ದೀನಿ ಕುರಿ ಮತ್ತೆ ಮೇಕೆ ಫಾರ್ಮ್ನ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಇದು ಕುರಿ ಮತ್ತೆ ಮೇಕೆ ಫಾರ್ಮ್ ಈ ರೀತಿ ಅದು ಟೌನ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಇವರು ಸೊ ಸಿಟಿಗಳಲ್ಲೆಲ್ಲಾನು ಮಾಡ್ಕೋಬಹುದು ಅಂತ ಹೇಳಿ ಒಂದು ಮೆಸೇಜ್ನ ನಾನು ಕೊಡಕ್ಕೆ ಬಂದಿದ್ದೀನಿ ನೋಡಿ ಈ ತರ ಹೊರಗಡೆ ಸ್ಪೇಸ್ ಇದೆ ಸೊ ಈ ತರ ಒಂದು ಶೆಡ್ ಪುಟಾಣಿ ಇದೊಂದು ಶೆಡ್ ಮಾಡ್ಕೊಂಡಿದ್ದಾರೆ ಹೊರಗಡೆ ಒಂದು ನೋಡಿ ಈ ರೀತಿ ಮಾಡಿದ್ದಾರೆ ಸೊ ಈಗ ನಾವು ಒಳಗಡೆ ಹೋಗೋಣ ಈಗ ಆಕ್ಚುಲಿ ಈವನಿಂಗ್ ಆಗೋಗಿದೆ ಇಲ್ಲಿ ಸಂಜೆ ಇದೆ ಸೊ ಸ್ವಲ್ಪ ಕತ್ಲೆ ಕತ್ಲೆ ಆಗ್ತಾ ಇದೆ ಹಾಗೆ ನೋಡಿ ಈ ರೀತಿ ಶೆಡ್ ಮಾಡಿದ್ದಾರೆ ಸೊ ನಾವು ಒಳಗಡೆ ಹೋಗೋಣ ಈಗ ಈ ಶೆಡ್ಡಿನ ಓನರ್ನ ಮೀಟ್ ಮಾಡೋಣ ಈಗ ಯಾವ ರೀತಿ ಮಾಡಿದ್ದಾರೆ ಅಂತ ಹಾಗೆ ನೋಡೋಣ ಬನ್ನಿ ನೋಡೋಣ ನೋಡಿ ಇವರು ಶೆಡ್ ಓನರು ನೋಡಿ ಈ ತರ ಮಾಡಿದ್ದಾರೆ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಸೊ ನನಗೆ ತುಂಬಾನೇ ಇಷ್ಟ ಆಯ್ತು ಈ ಸಿಸ್ಟಮ್ ಸೊ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಈ ತರ ಸ್ಟೆಪ್ಸ್ ಸೊ ಇದು ನಾವು ಕುರಿ ಮೇಕೆನ ಹಿಲ್ಸೋದಕ್ಕೋಸ್ಕರ ಈ ಕಡೆ ಸ್ವಲ್ಪ ಸ್ಲೈಡಿಂಗ್ ತರ ಮಾಡಿದ್ದಾರೆ ಇದು ಮೇಕೆ ಇದು ಅಣ್ಣ ನಿಮ್ಮ ಹೆಸರು ಏನಣ್ಣ ನಮ್ಮ ಹೆಸರು ರಾಮಕೃಷ್ಣ ಅಮ್ಮ ಅಣ್ಣ ನೀವು ಎಷ್ಟು ವರ್ಷದಿಂದ ಈ ತರ ಕುರಿ ಮೇಯಿಸ್ತಾ ಇದ್ದೀರಣ್ಣ ನಾವು ಈಗ ಒಂದು ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀವಿ ಒಂದು ವರ್ಷದಿಂದ ಈಗ ಮೊದಲು ವ್ಯವಸಾಯ ಮಾಡಿದಾಗ ಏನೇ ಇಲ್ಲ ಕಡಿಮೆ ಇದರಲ್ಲಿ ಸ್ವಲ್ಪ ಈಗ ಒಂದು ಮೊದಲು ಚೆನ್ನಾಗಿತ್ತು ವ್ಯವಸಾಯದಲ್ಲಿ ಈಗ ಒಂದು 10 ವರ್ಷ ಇದ್ದವರಿಗೆ ವ್ಯವಸಾಯದಲ್ಲಿ ಏನೂ ಇಲ್ಲ ಎಲ್ಲ ಬರೋದಕ್ಕೂ ಸಂಪಾದನೆ ಮಾಡೋದಕ್ಕೂ ಆ ಖರ್ಚು ಸರಿ ಹೋಗ್ತದೆ ಆದರೂ ನೀವು ಇಂಥ ಟೌನಲ್ಲಿ ಈ ಥರ ಶೆಡ್ ಮಾಡಿಕೊಂಡು ನಮ್ಗೆ ತುಂಬ ಖುಷಿ ಆಗುತ್ತೆ ನೋಡೋಕ್ಕೆ ಸೊ ಎಲ್ರಿಗೂ ನಮ್ಮ ವೀಕ್ಷಕರಿಗೆ ಏನಂತ ಹೇಳ್ತೀರಾ ವೀಕ್ಷಕ ಏನಂದ್ರೆ ಎಲ್ಲ ಕೆಲಸ ಮಾಡುವಾಗಿಂದ ನಾವು ಸಿಟಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ಸಿಟಿಯಲ್ಲಿ ಖುಷಿ ಆಗುತ್ತೆ ನಿಮ್ದು ಈ ತರ ಶೆಡ್ ಎಲ್ಲ ನೋಡ್ಬಿಟ್ಟು ಸಿಟಿಯಲ್ಲೂ ಮಾಡಬಹುದು ಈ ತರ ಕೆಲಸ ಅಂತ ಹೇಳಿ ನಮ್ಗೆ ಖುಷಿ ಆಗ್ತಾ ಇದೆ ಹಾಗೆ ಆ ಕೆಲ್ಸಕ್ಕಿನ್ನ ಈ ಮಾಡ್ತಾರ ಕೆಲ್ಸಗಳು ಅಷ್ಟು ನೆಮ್ಮದಿ ಇದೆ ಒಂಥರ ಸಮಾಧಾನ ಇದೆ ಮಾಡೋದಕ್ಕೂ ಖುಷಿ ಆಗ್ತದೆ ಅಣ್ಣ ಈ ಶೆಡ್ಗೆಲ್ಲ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಣ್ಣ ಇದಕ್ಕೆ ಒಂದು 5.5 ಲಕ್ಷ ಆಗಿದೆ ಅಮ್ಮ ಹೌದಾ ಅಂದ್ರೆ ನೀವು ಏನು ಸ್ವಂತ ಬಂಡವಾಳ ಹಾಕಿದ್ದೀರಾ ಜಾಗ ಬಿಟ್ಟು ಶೆಡ್ ಮಾತ್ರ ಒಂದು 5.5 ಲಕ್ಷ ಆಗಿದೆ ಇರೋದ್ರಲ್ಲಿ ನೆಮ್ಮದಿಯಾಗಿದೆ ಅಂದ್ರೆ ನೀವೇನಾದ್ರೂ ಅಲ್ಲ ಸಾಲ ಮಾಡಿ ಬಂಡವಾಳ ಹಾಕಿದ್ದೀರಾ ಅಂತ ನಾನು ಕೇಳ್ತಾ ಇದ್ದೀನಿ ಇಲ್ಲಿ ಸ್ವಲ್ಪ ಸಾಲ ಮಾಡಿದೀವಿ ಎಲ್ಲ ಬಂಡವಾಳ ಆಗಲ್ಲ ಅದೇ 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 ರೈತರು ಇಲ್ಲಿಂದ ಕಷ್ಟ ಇರುತ್ತೆ ಕಷ್ಟ ಇರುತ್ತೆ ಲೋನ್ ಕೇಳಿ ಲೋನ್ ಕೊಟ್ಟಿಲ್ಲ ಕುರಿ ಅಂದ್ರೆ ಕೊಡಲ್ಲ ಹೌದಾ ಎಲ್ಲ ಗಂಡು ಕುರಿ ಮೇಯಿಸೋದು ಹೆಣ್ಣು ಕುರಿ ಮೇಯಿಸಲ್ಲ ಅವ್ರ ಹೆಣ್ಣು ಕುರಿಗೆ ಮಾತ್ರ ಲೋನ್ ಕೊಟ್ಟಿಲ್ಲ ಹೌದಾ ಸರ್ಕಾರದ ಎಲ್ಲ ರೈತರಿಗೋಸ್ಕರ ಕೋಟಿ ಕೋಟಿ ತಿದ್ದಿದ್ದಾರೆ ಬದುಕೋರ್ಗೆ ಸಾಧನೆ ಮಾಡ್ಕೊಡಿಲ್ಲ ಅದೇ 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 ಖುಷಿ ಆಗುತ್ತೆ ಇವಾಗ ನಮ್ಮ ರೈತರಿಗೆಲ್ಲ ಏನ್ ಹೇಳ್ತೀರಾ ನೀವು ರೈತರಿಗೆಲ್ಲ ಹೇಳಿದ್ರೆ ನಾವು ಸ್ವಲ್ಪ ಇದರಲ್ಲಿ ಚೆನ್ನಾಗಿರೋದ್ರಿಂದ ಇನ್ನೂ ಒಂದು ಜನ ಚೆನ್ನಾಗಾಗಲಿ ಅಂತ ನಮ್ಗೆ ಖುಷಿ ಅದೇ ಕಷ್ಟದಲ್ಲಿರೋರು ಸುಖವಾಗಿರೋಕೆ ಕಷ್ಟ ಬಿದ್ರೆ ಸುಖ ಓಡಾಡ್ಕೊಂಡಿದ್ರೆ ಏನೋ ಬರಲ್ಲ ಎಷ್ಟು ಕಷ್ಟ ಇದ್ರೆ ಅಷ್ಟು ಅನುಕೂಲ ಕೊಡ್ತಾ ಇರ್ತೀವಿ ಸರಿ ಅಣ್ಣ ಇದು ಕುರಿಗಳೆಲ್ಲ ಯಾವ ಕಡೆಯಿಂದ ತರ್ತೀರಾ ನೀವು ಇದೆಲ್ಲ ಈ ಕಡೆ ನಮ್ ಕಡೆ ಇಂಪ್ರೂವ್ಮೆಂಟ್ ಆಗಲ್ಲ ನಾ ತರೋದು ಈ ಕಡೆ ಬಳ್ಳಾರಿ ಕಡೆ ಸಿಂಧನೂರು ಆ ಕಡೆ ಸಂತಿಗಳಿದೆ ಬಳ್ಳಾರಿ ಸಿಂಧನೂರು ಡಿಸ್ಟಿಕ್ ಅಲ್ಲಿ ಅಲ್ಲಲ್ಲಿ ಸಂತಿಗಳಿದೆ ಆ ಕಡೆಯಿಂದ ತಂದ್ರೆ ನಮ್ ಕುರಿ ಈ ಕಡೆ ನಮ್ಗೆ ಚೆನ್ನಾಗಿರ್ತದೆ ಅಂದ್ರೆ ನೀವು ಎಷ್ಟು ಕೆಜಿ ಇದ್ದಾಗ ತರ್ತೀರಾ ಅದನ್ನ 15-12 ಈ ಲೆವೆಲ್ ಇರ್ತವೆ ಮತ್ತೆ ಎಷ್ಟು ದಿನ ಮೇಯಿಸ್ತೀರಾ ಇದನ್ನ ಒಂದೂವರೆ 2 ತಿಂಗಳು ಮೇಯಿಸ್ಬಿಟ್ರೆ 30-35 ಕೆಜಿ ಬರ್ತವೆ ಎಷ್ಟು ಲಾಭ ಸಿಗುತ್ತೆ ನಿಮ್ಗೆ ಇದರಲ್ಲಿ ಅದರಲ್ಲಿ ಒಂದು ಕುರಿಗೆ ಒಂದು ಒಂದು ಡಿಮ್ಯಾಂಡ್ ಇದ್ದಾಗ ಡಿಮ್ಯಾಂಡ್ ಇದ್ರೆ 3,000 ಸಿಗ್ಬೋದು 2,000 ಸಿಗ್ಬೋದು ಅದೇ ಲಾಭ ಇದೆ ಅಂತೀರಾ ಇದನ್ನ ಲಾಭ ಇಲ್ಲ ಲಾಸ್ ಏನಿಲ್ಲ ಅಂತೀರಾ ರಿಸ್ಕ್ ಇಲ್ಲ ಅಂತೀರಾ ಮನೆಯಲ್ಲೇ ಆರಾಮಾಗಿ ಮಾಡ್ಕೋಬಹುದು ಕಡಿಮೆ ಸ್ವಲ್ಪ ಮೇವಾಗ್ಬಿಟ್ಟು ಸ್ವಲ್ಪ ಓಡ್ಕೊಂಡಿರ್ಬೋದು ಕೆಲ್ಸಕ್ಕೆ ಹೋದ್ರೆ ಅಲ್ಲಿ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ಕೊಡ್ಬೇಕು ಹೌದೌದು ಬೇರೆ ಕಡೆ ಆದ್ರೆ ಒಬ್ರು ಕೆಳಗಡೆ ಕೆಲಸ ಮಾಡ್ಬೇಕಲ್ಲ ನಾವು ಇಲ್ಲಾರೆ ನಾವೇ ಯಜಮಾನ್ರಲ್ವ ಅದೊಂಥರ ಜೀವನ ಇದೊಂಥರ ಜೀವನ ಇದು ಉತ್ತಮ ಇದೆ ಒಬ್ಬರೇ ಇದ್ರೆ 100 ಕುರಿ ಮೇಯಿಸ್ಬೋದು ಒಬ್ಬರಿಂದ 100 ಕುರಿ ಸಾಧನೆ ಮಾಡೋಷ್ಟು ಶಕ್ತಿ ಇದೆ ಹೌದಾ 100 ಕುರಿ ಮೇಯಿಸ್ಬೋದಾ ನೀವು ಇಲ್ಲಿ ಏನು ಕೆಲ್ಸದವ್ರನ್ನ ಇಟ್ಕೊಂಡಿಲ್ವಾ ನೀವೊಬ್ಬರೇ ಮಾಡ್ತಾ ಇರೋದು
ಖುಷಿ. ಮತ್ತೆ ಎಷ್ಟು ಯಾವ್ಯಾವ ಬ್ರೀಡ್ ಇದೆ ಅಣ್ಣ? ಇದು ಎಲ್ಲ ಅದೇ ಸಿಂಧೂರು ಬ್ರೀಡ್ ಇರೋದು. ಹೌದಾ? ಇಲ್ಲಿ ಮೇಕೆ ಇದೆಯಾ? ಮೇಕೆ ಇದೆ. ಬರೀ ಕುರಿನಾ ಅಥವಾ ಮೇಕೆನಾ? ಅಲ್ಲ ಮೇಕೆ. ಈಗ ಸದ್ಯಕ್ಕೆ ಎಷ್ಟಿದೆ ಅಣ್ಣ? ಎರಡು ಬ್ರ್ಯಾಂಡ್, ಎರಡು ಬ್ಯಾಚ್ ಕುರಿ ಇದೆ. ಅಂದ್ರೆ ಈಗ ಎಷ್ಟು ಸೇಲ್ ಮಾಡ್ಕೊಂಡಿದ್ದೀರಾ ಈ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ ಎಷ್ಟು ಸೇಲ್ ಮಾಡ್ಕೊಂಡಿದ್ದೀರಾ? ಸೊ ಡಿಮ್ಯಾಂಡ್ ಜಾಸ್ತಿ ಇರುತ್ತಲ್ಲ ಯುಗಾದಿ ಹಬ್ಬದ್ದು. ಸ್ವಲ್ಪ ಈಗ ಅಂಬೇಡ್ಕರ್ ಜಯಂತಿ ಬಂದಿಂದ ಸ್ವಲ್ಪ ಈ ಕೊರೋನಾ ಈ ಕರಟೆಯಿಂದ ಕುರಿ ರೇಟ್ ಕಡಿಮೆ ಆಯ್ತು. ಹೌದೌದು. ಅದರಿಂದ ಇಲ್ಲಾದ್ರೆ ಇನ್ನೊಂದು ಕುರಿ ಮೇಲೆ ಒಂದು 2,000 ಹೆಚ್ಚಾಗಬೇಕಾಯ್ತು. ಈ ಡಿಮ್ಯಾಂಡ್ ಕಡಿಮೆ ಆದ್ರಿಂದ ಸ್ವಲ್ಪ ಬೆಳೆ ಕಡಿಮೆ ಆಗಿದೆ. ಇರೋದ್ರಲ್ಲಿ ಅಷ್ಟೊಂದು ಅನ್ಯ ಏನಿಲ್ಲ. ಸರಿ ಸರಿ. ಅನ್ಯ ಏನಿಲ್ಲ, ಚೆನ್ನಾಗಿದೆ. ಸರಿ, ಇದಕ್ಕೆ ಯಾವ ರೀತಿ ಮೇವಾಗ್ತೀರಾ ನೀವು? ಇದಕ್ಕೆ ಬೆಳಗ್ಗೆ ಒಣಗಿರೋ ಮೇವು. ಒಣಗಿರೋ ಮೇವು ಹಾಕ್ತಿದ್ರೆ ಒಂಥರ ಕಾಳು ಈ ಥರ. ಇದು ಮುಸ್ಕಿನ ಜೋಳ. ಹಾಂ ಹಾಂ ಹಾಂ. ಕಡ್ಡಿ ಆಮೇಲೆ ಕಡಲೆ ಗಿಡಗಳು ಒಣಗಿರೋ ಬಂತ ಅದು ಅದಾಗ್ಬೋದು. ಇದಕ್ಕೆ ನೀರೆಲ್ಲ ಎಲ್ಲಿ ಅಣ್ಣ? ನೀರಿಗೆ ಯಾವ ಥರ ಕೊಡ್ತೀರಾ? ಇದಕ್ಕೆ ಅಲ್ಲ ಅಲ್ಲ, ಏನೋ ಡ್ರಿಪ್ ಸಿಸ್ಟಮ್ ಮಾಡಿದೀರಲ್ವಾ ಈ ನೀರಿಗೆಲ್ಲಾನು? ಪೈಪಲ್ಲಿ ಟಬ್ಬಲ್ಲಿ ಇಟ್ಬಿಟ್ರೆ ಟಬ್ಬಲ್ಲಿ ನೀರು ಬಿಟ್ಬಿಟ್ರೆ ಅವಾಗ ಅಲ್ಲೇ ಕುಡಿದು ಅಲ್ಲೇ ಮೇಲ್ತಿದ್ದು ಅಲ್ಲೇ ಬರ್ತೀವಿ. ಅಲ್ಲ, ನಿಮ್ಮ ಸಿಸ್ಟಮ್ ತುಂಬ ಚೆನ್ನಾಗಿದೆ ಹೇಳಿ, ಅದಕ್ಕೆ ನಾನು ಕೇಳ್ತಾ ಇದ್ದೀನಿ. ತುಂಬ ಸಿಸ್ಟಮ್ಯಾಟಿಕ್ಕಾಗಿ ಮಾಡಿದ್ದೀರಾ, ತುಂಬ ಚೆನ್ನಾಗಿ ಫೆಸಿಲಿಟಿ ಕೊಟ್ಟಿದ್ದೀರಾ. ಸೊ ಈಸಿಯಾಗಿ ಎಲ್ಲರೂ ಮಾಡ್ಕೋಬೋದು ಅಂತೀರಾ ಮನೆಗಳ ಹತ್ರನೇ? ಈ ಥರ ಎಲ್ಲರೂ ರೈತರು ಆಗ್ಬೋದು ಅಂತೀರಾ? ಜಾಗ ಇದ್ರೆ ಕುರಿ ಮೇಯಿಸ್ಬೋದು. ಎಲ್ಲರೂ ರೈತರು ಆಗ್ಬೋದು ಅಂತ ಹೇಳ್ತೀರಾ? ಜಾಗ ಸಾಕಷ್ಟು. ಸ್ವಲ್ಪ ಕುರಿ ಇದು ಮೇಕೆಗಳ? ಮೇಕೆಗಳು. ಇದು ಯಾವ ಬ್ರೀಡ್ ಅಣ್ಣ? ಇದು ತುಂಬ ಚೆನ್ನಾಗಿದೆ. ಇದು ಯಾವುದೋ? ಇದು ವೀಟು. ಹಾಂ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಣ್ಣ ಇದನ್ನ? ಇದು ಆಮೇಲೆ ಆಗಲೇ ಒಂದು ವರ್ಷ ಇದೆ. ಚೆನ್ನಾಗಿದೆ. ಹೌದಾ? ಎಷ್ಟು ಕೆಜಿ ಬರ್ಬೋದಣ್ಣ ಅಂದಾಜು? ಒಂದು 100-120 ಕೆಜಿ ಬರ್ಬೋದು ಅಂದ ಅಂದಾಜು. ಹಾಂ ಹಾಂ ಹಾಂ. ಹಾಂ. ಅಣ್ಣ ಇವು ಯಾವ ಬ್ರೀಡ್ ಅಣ್ಣ? ಇದು ಮೇಕೆಗಳು? ಇದು ಬ್ರಿಟಲ್ ಅಂತಾನೆ. ಇದು ಅದು ಮರಿಗಳು ಮಾಡ್ತಾ ತಂದಿದ್ದೀವಿ. ಅದನ್ನ ಶಾಂಪಲ್ ನೋಡೋಣ ಅಂತ ಫಸ್ಟ್ ಇದ್ದಾನೆ. ಓ, ಇದನ್ನ ಒಂದು ಬ್ಯಾಚ್ ಮಾಡಬೇಕು ಅಂತ ತಂದಿದ್ದೀರಾ ಶಾಂಪಲ್ ನೋಡೋಣ ಅಂತೇಳಿ? ಅದು ಮೇಯ್ದಷ್ಟು ಒಂದು 50-60 ಕೆಜಿ ಮೇಲೆ ಬರ್ತವೆ. ಅಂದ್ರೆ ಇದೇನ ಸಪ್ರೇಟ್ ಆಗಿರುತ್ತಾ ಮಾರ್ಕೆಟಲ್ಲಿ? ಏನಾರ ರೇಟ್ ಜಾಸ್ತಿ ಇರುತ್ತಾ ಇದಕ್ಕೆ? ಮಾರ್ಕೆಟಲ್ಲಿ ಸ್ವಲ್ಪ ಬೆಲೆ ಜಾಸ್ತಿನ ಇದಕ್ಕೆ. ಜಾಸ್ತಿ ಇರ್ತದೆ. ಹಂಗಾಗಿ ಇದನ್ನ ತಂದಿದ್ದೀರ ಈಗ ಬ್ರೀಡ್ ಮಾಡೋಣ ಅಂತೇಳಿ. ಮತ್ತೆ ಈ ಶೆಡ್ ಎಲ್ಲ ಖಾಲಿ ಇದೆ ಅಲ್ಲ ಅಣ್ಣ, ಇದೆಲ್ಲ ಏನು ನೀವು ಸೇಲ್ ಮಾಡಿಬಿಟ್ಟಿದ್ದೀರಾ? ಇಲ್ಲ, ಈ ಸದ್ಯಕ್ಕೆ ಮೊನ್ನೆ ಸ್ವಲ್ಪ ಒಂದು 50 ಕುರಿ ಮಾರಿದ್ವಿ. ಯುಗಾದಿ ಹಬ್ಬ ಮುಂಚೆ. ಮತ್ತೆ ನೀವು ನೆಕ್ಸ್ಟ್ ಬ್ಯಾಚ್ ತಂದ್ರೆ ಇದೆಲ್ಲ ಫಿಲ್ ಅಪ್ ಆಗೋಗುತ್ತೆ ಪೂರ್ತಿ. ನೆಕ್ಸ್ಟ್ ಬ್ಯಾಚ್ ಅಲ್ಲ, ನೀವು ಎಷ್ಟು ತರ್ತೀರಾ ಅಂದಾಜು? ಎಷ್ಟು ತರ್ತೀರಾ ಅಂತ? 50 ತರಬೇಕು ಅನ್ಕೊಂಡಿದ್ವಿ. ಅಲ್ಲ, ಒಂದು ಸತಿಗೆ ಎಷ್ಟು ಹಾಕ್ತೀರಾ ನೀವು ಕುರಿಗಳು? 50 ಹಾಕ್ಬಿಡೋದು. ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಇನ್ನೊಂದು 100 ಹಾಕ್ಬಿಡೋಣ. ಹೌದಾ? 100 ಆಗ್ಬಿಟ್ರೆ ಒಂದು 100 ಕುರಿ ಇಲ್ಲಿ ಬಿಡ್ಬೋದು ಇಷ್ಟು ಜಾಗದಲ್ಲಿ. ಅಲ್ಲ ಅಲ್ಲ, ಎರಡು ಸ್ಪೇಸ್ ಅಲ್ಲಿ ಇಷ್ಟು ಜಾಗದಲ್ಲಿ ಸೇರಿ 300 ಕುರಿ ಮೇಯಿಸ್ಬೋದು. ಅಂದ್ರೆ ಇದನ್ನ ಇಲ್ಲೇ ಇಲ್ಲೇ ಬಿಡ್ತೀರಾ ಅಥವಾ ಹೊರಗಡೆ ಬಿಡ್ತೀರಾ? ಹೊರಗಡೆ ಮೇಯಿಸ್ಬೋದು. ಹೊರಗಡೆ ಇಲ್ವೇ ಇಲ್ಲ? ಹೊರಗಡೆ ಇಲ್ಲ. ಅಲ್ಲ, ಹೊರಗಡೆ ಒಂದ್ ಶೆಡ್ ಇದೆಯಲ್ವಾ? ಸ್ವಲ್ಪ ಹೊತ್ತು ಒಂದು ಬಿಸಿಲಿಗೆ ಒಂದ್ 4-3 ಅವರ್ ಅಲ್ಲಿ ಬಿಸಿಲು ಇದ್ರೆ ಅವಾಗ ಸ್ವಲ್ಪ ಆರೋಗ್ಯವಾಗಿರ್ತಾರೆ. ಓ, ಬಿಸಿಲಿಗೂ ಬಿಡ್ತೀರಾ ನೀವು? ಸರಿ ಸರಿ. ಚೆನ್ನಾಗಿ ಮೇವು ತಿನ್ನೋದಕ್ಕೆ ಅದೆಲ್ಲ ಅನುಕೂಲ ಆಗ್ತದೆ. ಇಲ್ಲ, ತುಂಬ ಚೆನ್ನಾಗಿದೆ. ನೀವು ಶೆಡ್ನ ಮಾಡಿರೋದು ತುಂಬ ಚೆನ್ನಾಗಿದೆ. ಅದು ಟೌನಲ್ಲಿ ನೀವು ಇಷ್ಟು ಚೆನ್ನಾಗಿರೋ ಶೆಡ್ನ ಮಾಡಿದ್ದೀರಾ, ತುಂಬ ಖುಷಿ ಆಗುತ್ತೆ. ಇವಾಗ ನಮ್ಮ ಯಾರೆಲ್ಲ ನಮ್ಮ ಮೇಕೆ ಕುರಿ ಫಾರ್ಮ್ ಮಾಡಬೇಕು ಅಂತ ಇರೋರಿಗೆಲ್ಲ ಏನಂತ ಹೇಳ್ತೀರಾ ನೀವು ಮಾಡೋದಕ್ಕೆ? ಪರವಾಗಿಲ್ಲ, ಲಾಸ್ ಆದರೆ ಅಲ್ಲ ಮಾಡ್ಬೋದು ಅಂತ ಹೇಳ್ತೀರಾ ಅಥವಾ ಇಲ್ಲ ಬೇಡ ಮಾಡಬೇಡಿ ಅಂತ ಹೇಳ್ತೀರೋ? ಅದನ್ನ ನಾವು ಟೈಮ್ ಟೈಮ್ ನೋಡಬೇಕು. ಯಾವ ತರ ಏನಿದೆ ಬಂದಿರೋ ಕುರಿ ಯಾವ ತರ ಇದೆ ಅದು ಆರೋಗ್ಯ ಬಗ್ಗೆ ನೋಡಬೇಕು. ಅದಕ್ಕೆ ಟೈಮ್ ಟೈಮ್ ಮೇವು ಕೊಟ್ಟು ಚೆನ್ನಾಗಿ ಬೆಳವಣೆ ಮಾಡಿದ್ರೆ ಅದು ಬೆಳಿತವೆ, ಲಾಭ ಬರುತ್ತೆ ಅಂತೀರಾ? ಒಮ್ಮೆ ಮೇವು ಆಗ್ಬಿಟ್ಟು ಹೊಟ್ಟೋಗೋದು ಅದು ಏನು ನೋವು ಕತೆ ಕಷ್ಟ ಸುಖ ನೋಡ್ಕೊಂಡ್ರೆ ಅವು ಚೆನ್ನಾಗಾಗ್ತದೆ. ಅದೇ 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 ನೋಡ್ಕೋಬೇಕು. ನೋಡ್ಬೇಕು, ಏನು ಹುಷಾರಿಲ್ಲ ತಕ್ಕ ನೋಡ್ಬೇಕು. ಅದನ್ನ ಹಾಗೆ ಸಾಲ್ವ್ ಮಾಡ್ಬೇಕು. ಅದೇ ಕರ್ದವೆಲ್ಲ ಹೇಳ್ತಾರೆ, ನಾವು ಪಾಲನೆ ಮಾಡ್ಬೇಕು. ಅಲ್ಲ, ನಾವು ಕಲ್ತಂಗೆ ಆಗ್ತದೆ. ಕಲ್ಕಲ್ಲಿ ನಾವು ಸ್ವಲ್ಪ ಅವರು ಹೇಳಿರೋ ಮಾತಲ್ಲಿ ನಾವು ಮಾತುಗಳು ಹಾಕ್ಕೊಂಡು ಆರೋಗ್ಯ ಚೆನ್ನಾಗಿದೆ, ಇನ್ನು ಸ್ವಲ್ಪ ಚೆನ್ನಾಗುತ್ತೆ. ಅದೇ 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 ಲಾಭ ಇದೆ ಅಂತೀರಾ ಇದರಲ್ಲಿ? ಲಾಭ ಇದೆ, ಮಾಡಬೇಕು ಮಾಡಬೇಕು ಮಾಡಿ ಅಂತಾನು ಹೇಳ್ತೀರಾ? ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ ನೀವು? ಮಾಡೋರು ನಾನು ಎಲ್ಲ ಎಷ್ಟೋ ಕೆಲಸ ಮಾಡಿ ಯಾವುದ್ರಲ್ಲಿ ಆಗಿಲ್ಲ, ಇವಾಗ ಇದರಲ್ಲಿ ಕೆಲಸದಲ್ಲಿ ಸಕ್ಸಸ್ ಕಾಣ್ತಾ ಇದ್ದೀರಾ? ಸುಖವಾಗಿದೆ, ಎಲ್ಲರೂ ಮಾಡಿಕೊಂಡ್ರೆ ಆಗ್ತದೆ.
ಅಷ್ಟೇ ಸಾಕು. ನಿಮ್ಮ ಮಾತೆ ನೋಡಿ ಎಲ್ಲರೂ ಮಾಡಕ್ಕೆ ಪ್ರಯತ್ನ ಪಡ್ತಾರೆ. ಮಾಡಬೇಕು ಅನ್ನೋದು ನಾವು ಸಾಧನೆ ಮಾಡಿ ಎಷ್ಟು ದಿನ ಸಾಧನೆ ಮಾಡ್ಬೋದು. ಅಯ್ಯೋ ನನ್ನ ಕೈಲಾಗಲ್ಲ ಎಲ್ಲ ಮಾಡಲ್ಲ, ಅದು ಮಾತ್ರ ಮಾಡಿದ್ರೆ ಆಗೋದಿಲ್ಲ ಕೆಲಸ. ಅಣ್ಣ ತುಂಬ ಥ್ಯಾಂಕ್ಸ್ ನಮ್ಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ, ನಿಮ್ಮಿಂದ ತುಂಬ ಯೂಸ್ ಆಯಿತು ನಮಗೆ. ಧನ್ಯವಾದಗಳಣ್ಣ, ತುಂಬ ಥ್ಯಾಂಕ್ಸ್ ನಿಮಗೆ. ಅಣ್ಣ ಇದು ಇಲ್ಲಿ ಕೆಳಗಡೆ ಎಲ್ಲ ಬಿದ್ದಿದ್ದ ಗೊಬ್ಬರ ಏನು ಮಾಡ್ತೀರಣ್ಣ ನೀವು? ಇದೆಲ್ಲ ಗೊಬ್ಬರ ಎಲ್ಲ ನಾವು ಸ್ವಂತ ಹೊಲಕ್ಕೆ ಹಾಕ್ತೀವಿ. ನಾವು ಜಾಸ್ತಿ ಆಗಿರೋದು ಮಾರ್ಕೋಬಹುದು, ಕುರಿಗಳಿಗೆ ತೊಂದರೆ ಆಗುತ್ತೆ ಅಂತೀರ? ಇನ್ಫೆಕ್ಷನ್ ಆಗಿ ಅದ್ರ ಬಟ್ ಇದ್ರ ಕಸದಲ್ಲೂ ನಿಮ್ಗೆ ದುಡ್ಡು ಮಾಡ್ಕೊಂತೀರಾ? ಕಸದಲ್ಲೂ ದುಡ್ಡೇ ಅದೆಷ್ಟು ಅಲ್ಲ, ಕುರಿದು ಮೇಕೆದು ಇದು ಬಂದು ಹೇಳ್ತಾರೆ ಚೆನ್ನಾಗಿ ಗಿಡಗಳಿಗೆ ಅದಕ್ಕೆ ಇದಕ್ಕೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತಾರೆ, ಒಳ್ಳೆ ಗೊಬ್ಬರ ಅಂತ ಹೇಳ್ತಾರೆ. ಎಲ್ಲಕ್ಕಿಂತ ಕುರಿ ಗೊಬ್ಬರ ಜಾಸ್ತಿ ರೇಟ್. ಹಾಗಾಗಿ ನಿಮ್ಗೆ ಇದು ವೇಸ್ಟ್ನು ದುಡ್ಡೇ. ದನಗಳದಾದ್ರೆ ಒಂದು ಒಂದು ಸಾವಿರ ಎರಡು ಸಾವಿರ ನೋಡು, ಮೂರು ಸಾವಿರ ಮೇಲೆ ತಗೋ. ಸರಿ ಸರಿ ಅಣ್ಣ. ಏನಣ್ಣ ಇದು? ಇದು ಮೋಟರ್ ಮಿಷನ್ ಅಮ್ಮ. ಇದನ್ನ ನಾವು ಕರೆಂಟ್ ಅಲ್ಲಿ ಮೇವು ಕಟ್ ಮಾಡೋದು. ಹೌದಾ? ಇದು ಮೇವು ಕಟ್ ಮಾಡೋದಕ್ಕೆ ಈಜಿ ಆಗುತ್ತೆ, ಫಾಸ್ಟ್ ಆಗಿ ಬೇಗ ಆಗುತ್ತೆ. 200 300 ಕೊಡಿ ಇದ್ದಾಗ ಮಿಷನ್ ಬೇಕೇ ಬೇಕು. ಹೌದಾ? ಇನ್ನ ಒಂದು 20 30 ಇದ್ರೆ ನೋಡಿ ಇದನ್ನ ಮಾಡ್ಕೋಬಹುದು. ಈ ಕಟ್ರಲ್ಲಿ ಅದೇ 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 ಅದರಲ್ಲಿ ಒಂದು 50 ಕುರಿಗಾದ ಕಟ್ ಮಾಡಬಹುದು. ಹಾಗೆ ಕರೆಂಟ್ ಇಲ್ಲದಾಗ ಇದು ಕರೆಂಟ್ ಇಲ್ಲದಾಗ ಅದು. ಸರಿ ಸರಿ. ಅಣ್ಣ ಇದೆಲ್ಲ ಏನು ಏನೋ ಇಟ್ಟಿದ್ದೀರಲ್ಲ ಇಲ್ಲ? ಮುಸ್ಕಿನ ಜೋಳ. ಮುಸ್ಕಿನ ಜೋಳ ಅಂದ್ರೆ ಎಷ್ಟು ಸರಿ ಕೊಡ್ತೀರಾ ದಿನಕ್ಕೆ? ದಿನಕ್ಕೆ ಒಂದು ಕುರಿಗೆ ಇದು ಫೀಡು, ಚಕ್ಕೆ, ಆಮೇಲಿಂದ ಈ ಜೋಳ ಎಲ್ಲ ಸೇರಿ ಒಂದು ಟೈಮ್ ಅರ್ಧ ಕೆಜಿ ಕೊಡ್ತೀವಿ. ಸರಿ. ಸ್ವಲ್ಪ ಡೆವಲಪ್ ಡೆವಲಪ್ ಜಾಸ್ತಿ ಮಾಡಬೇಕು. ದೊಡ್ಡದಾದಾಗ ಜಾಸ್ತಿ ಕೊಡಬೇಕು. ನೀವು ಒಟ್ಟು ಇವಾಗ ಮರಿಗಳು ತಂದು ಎಷ್ಟು ದಿನ ಎಷ್ಟು ತಿಂಗಳು ಮೇಯಿಸ್ತೀರಾ ನೀವು? ಮಿನಿಮಮ್ ಅಂದ್ರೆ ಒಂದು ತಿಂಗಳು ಎರಡು ತಿಂಗಳು. ಆಮೇಲೆ ಸೇಲ್ ಮಾಡಾಕ್ತೀರಾ? ನೋಡ್ಕೊಂಡು ಸೇಲ್ ಮಾಡ್ತೀವಿ. ಸರಿ ಸರಿ. ಅಣ್ಣ ಇದು ಏನು, ಇದು ಇದು ಏನೋ ಮೂಟೆಗಳು ಇಟ್ಟಿದ್ದೀರಾ, ಇದೇನು ಅಂತ ಗೊತ್ತಾಗ್ಲಿಲ್ಲ ನಮಗೆ. ಫೀಡಾ? ಏನು ರೇಟ್ ಅಣ್ಣ ಇದು? ಇದು 1900. ಒಂದು ಮೂಟೆನಾ? 1900. ಮೊದಲು ನಾವು ಸ್ಟಾರ್ಟಿಂಗ್ ಮಾಡಿದಾಗ 1600 ಇತ್ತು. ಇವಾಗ ಅಂದ್ರೆ ಎಷ್ಟು ಎಷ್ಟೆಷ್ಟು ಕೊಡ್ತೀರಾ? ಒಂದು ಕುರಿ ಲೆಕ್ಕಕ್ಕೆ ಕೊಡ್ತೀರಾ ಅಥವಾ ಏನು ಇದು ಅಂತ? ಇದು ಕುರಿಗೆ ಅರ್ಧ ಕೆಜಿ ಬೀಳ್ತದೆ. ಒಂದು ಕುರಿಗೆ ಅರ್ಧ ಕೆಜಿ? ಸರಿ ಸರಿ. ಒಂದು ಎಷ್ಟು ದಿನಕ್ಕೆ ಒಂದ್ಸತಿ ಕೊಡ್ತೀರಾ? ಬೆಳಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ. ಒಂದೊಂದು ಕೆಜಿ ಬೆಳಗ್ಗೆ 9 ಗಂಟೆ ಒಂದ್ಸಲ, 8 ಗಂಟೆಗೆ ಒಂದ್ಸಲ ಕೊಟ್ರೆ ಅದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತದೆ. ಸರಿ ಸರಿ ಸರಿ. ಇದೆಲ್ಲ ಮೇವು ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡು ಇರ್ತೀರಾ? ರಾಗಿ ಕಾಳು ಎಲ್ಲ ಸ್ಟಾಕ್ ಮಾಡ್ಕೊಳ್ತೀವಿ ಮಳೆಗಳು ಬಂದಾಗ. ಎಮರ್ಜೆನ್ಸಿ ಎಮರ್ಜೆನ್ಸಿ ಹಾಕಿದ್ರೆ ಅನುಕೂಲ. ಇವಾಗ ಮೇವು ಎಷ್ಟು ಸ್ಟೋರ್ ಮಾಡಿ ಇಟ್ಕೊಂಡಿದ್ರ ಅಂದ್ರೆ ನೀವು ಈ ತರ ಒಣಮೇವು ಎಷ್ಟು ಎತ್ತಿಟ್ಕೊಂಡಿದ್ದೀರಾ ಅಂತ? ಸದ್ಯಕ್ಕೆ ನಾವು ಅಲ್ಲಿ ಈಗ ಒಂದು 4 ಟ್ಯಾಕ್ಟರ್ ಇದೆ. ಹೌದಾ? ಅಣ್ಣ ಎಲ್ಲಿಂದ ತರ್ತೀರಾ ಅದೆಲ್ಲ? ಇದೆಲ್ಲ ನಮ್ಮ ಸ್ವಂತ ಹೊಲದಲ್ಲಿತ್ತು. ಆಮೇಲೆ ಸಾಲದ ಹೋದ್ರೆ ಅಕ್ಕಪಕ್ಕದಲ್ಲ ಮಾರೋ ಇದ್ರೆ ಮಾರೋ. ನೀವು ಇಷ್ಟೆಲ್ಲ ನೀವು ಹೊರಗಡೆಯಿಂದ ದುಡ್ಡಾಕಿ ತಗೋಬಂದು ಕುರಿಗಳು ತಂದು ನಿಮಗೆ ಲಾಭ ಇದೆಯಾ ಅಂತೀರಾ? ಅದು ಲಾಭ ಇದೆ. ಅದೇ ಏನೋ ಕಾಯಿಲೆಗಳಿದೆ ಅಂತ ಚೆನ್ನಾಗಿದೆ. ಕಾಯಿಲೆ ಬಂದಾಗ ಲಾಸ್ ಆಗ್ತೀರಾ? ಸ್ವಲ್ಪ ಏನೋ ಇದು ಕಾಯಿಲೆಗಳು ಹೇಳ್ತಾರೆ. ಇವಾಗ ನಾವೆಲ್ಲ ಅವೆಲ್ಲ ವ್ಯಾಕ್ಸಿನ್ ಎಲ್ಲ ಹಾಕ್ಸಿ ಔಷಧಿ ಎಲ್ಲ ಹಾಕೊಂಡು ಚೆನ್ನಾಗಿ ಇಟ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ. ಅದೇ ಹುಷಾರಾಗಿ ನೋಡ್ಕೋಬೇಕು. ನಮಗೂ ಒಂದೆರಡು ಸ್ವಲ್ಪ ತೊಂದರೆ ಆಯ್ತು, ಅವಾಗ ನಾವು ಹುಷಾರಾಗಿದ್ದಕ್ಕೆ ಇವಾಗ ಈ ಬ್ಯಾಚ್ ಅಲ್ಲಿ ಏನಿಲ್ಲ. ಅದೇ ಇಂಟ್ರೆಸ್ಟ್ ಆಗಿ ನೋಡ್ಕೋಬೇಕು ಅಂತೀರಾ? ಚೆನ್ನಾಗಿ. ಸರಿ ಸರಿ. ತುಂಬ ಥ್ಯಾಂಕ್ಸ್ ಅಣ್ಣ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ನಮಗೆ. ನೋಡಿದ್ರಲ್ಲ ಯಾವ ರೀತಿ ಮೇಕೆ ಫಾರ್ಮ್ನ ಮಾಡೋದು ಅಂತ, ಮೇಕೆ ಮತ್ತು ಕುರಿ ಫಾರ್ಮು ಎರಡೂ ಮಾಡಿರೋದು ಇವರು. ಸೊ ನೋಡಿದ್ರಲ್ಲ ಗುಡ್ ಇನ್ಫಾರ್ಮೇಷನ್ ಅಂತಲೇ ಅನಿಸುತ್ತಲ್ವ? ಸೊ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ. ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ನೆಕ್ಸ್ಟ್ ವೀಡಿಯೋಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.